ಕೊರಕ್ಕೆ ಕಾಡ್ತಾ ಇದ್ದೆ ಸರ್ ಯಾಕಂದರೆ ನೀವು ಇಂಟ್ರೊಡ್ಯೂಸ್ ಮಾಡೋದಂಥ ನಟಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಥವಾ ಇನ್ನೊಂದೇದು ವಿಜಯಲಕ್ಷ್ಮಿ ಅವ್ರ ಜೊತೆ ಒಂದು ಶೀತಲ ಸಮರ ಅಂದರೆ ಟ್ವೀಟ್ ವಾರ್ ಆಗ್ತಾನೆ ಇರುತ್ತೆ ಅವ್ರ ಜೊತೆ ಅಥವಾ ಇನ್ಸ್ಟಾಗಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ನಡೀತಾನೆ ಇರುತ್ತೆ ನನಗೆ ಆ ಅವ್ರದ್ದು ಇವ್ರದ್ದು ಟ್ವೀಟು ಅದಕ್ಕೆ ಅದಕ್ಕೆ ಅಂತೆಲ್ಲ ನನಗೇನು ಆ ಥರ ಅನಿಸಿರಲಿಲ್ಲ ಬಟ್ ಈ ಕೊಲೆ ಪ್ರಕರಣ ಆದಾಗ ನನಗೆಲ್ಲೋ ಅನಿಸ್ತೇನ ಒಂದು ಕಡೆ ಅನಿಸ್ಬಿಡ್ತು ಅಯ್ಯಯ್ಯೋ ಈ ಸಿನಿಮಾದಲ್ಲಿ ನಾನು ಒಂದು ಚಾನ್ಸ್ ಕೊಟ್ಟು ಅದು ಮೊದಲು ಫಸ್ಟು ಸಿನಿಮಾ ಆಗಿರೋದ್ರಿಂದ ನಾನು ಚಾನ್ಸ್ ಕೊಟ್ಟಿರೋದ್ರಿಂದ ಇಲ್ಲಿ ತನಕ ಬಂತ ಅಂತ ಎಲ್ಲೋ ಒಂದು ಕಡೆ ಅನಿಸ್ತು ಬಟ್ ಅಷ್ಟೊಂದು ಫೀಲ್ ಆಗಲಿಲ್ಲ ಅದಕ್ಕೆ ಲಿಂಕ್ 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 ಕೊಟ್ಕೊ ಹೋಯ್ತು ಅಂದರೆ ನಾನು ಅಲ್ಲಿ ಕಾರಣ ಆಗಿದ ಅಂದರೆ ಅಲ್ಲಿ ಚಾನ್ಸ್ ಕೊಟ್ಟಿದ್ಕೆ ಇಲ್ಲಿ ತನಕ ಬಂತಾ ಅಂತ ಅನಿಸುತ್ತೆ ಒಂದೊಂದು ಸತಿ ಯೋಚನೆ ಮಾಡೋದು ತಾಯಿ ಮಗಳನ್ನ ಭೇಟಿ ಆಗಿದಾರ ಅಂದ್ರೆ ಪವಿತ್ರ ತಾಯಿ ಮತ್ತೆ ಮಗಳು ಅವಳು ತಾಯಿ ಮತ್ತೆ ಮಗು ಮನೇಲಿ ಅಷ್ಟೇ ಶೂಟಿಂಗ್ ಆತರ ಏನು ಇರ್ಲಿಲ್ಲ ನಾವು ಯಾವತ್ತು ಅಸಿಸ್ಟೆಂಟ್ಸ್ ಅಲ್ಲಿ ಮನೆಗೆ ಹೋದಾಗ ಪಿಕ್ ಮಾಡಾಗ ಅವಾಗ ಭೇಟಿ ಮಾಡಿದರೆ ಮಾತಾಡಿರ್ಬೋದು ಮಗುನೂ ಆಡಿಸಿರ್ಬೋದು ಆ ಸಂದರ್ಭದಲ್ಲಿ ಯಾವ ಜೊತೆಗಾದ್ರು ಅವ್ರ ಕಷ್ಟಗಳ ಬಗ್ಗೆ ಕಣ್ಣೀರಿನ ಬಗ್ಗೆ ಹೇಳ್ಕೊಂಡಿದಾರ ಆತರ ಯಾವ್ದು ಅವ್ರ ಫ್ರೆಂಡ್ ಒಬ್ರು ರಮ್ಯ ಅನ್ನೋರು ಯಾವ್ ಬರ್ತಾ ಇದ್ರ ಜೊತೆಗೆ ಅಂತ ಅಂದ್ರೆ ನಮ್ ಸಿನಿಮಾ ಶೂಟಿಂಗ್ ಎಲ್ಲ ಆದ್ಮೇಲೆ ಈ ರಮ್ಯಾ ಅನ್ನೋರು ಫ್ರೆಂಡ್ಶಿಪ್ ಅದರಲ್ಲೋ ಜಿಮ್ಮಲ್ಲೇ ಆಗಿತ್ತು ಅಂತ ಅನಿಸುತ್ತೆ ಪ ಪವಿತ್ರಾಗೆ ಅಲ್ಲಿಂದ ಅವರಿಬ್ಬರು ಫ್ರೆಂಡ್ಶಿಪ್ ಬೆಳೀತಾ ಹೋಯ್ತು ಆವಾಗ ಅವಾಗ ಜೊತೆಗೆ ಬರೋಳು ನಾವು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡುವಾಗ ಅಲ್ಲಿ ಸ್ಟುಡಿಯೋಗ ಬ ಅಂದರೆ ಎಡಿಟಿಂಗ್ ಸ್ಟುಡಿಯೋಗೆ ಬರೋ ಇಬ್ಬರು ಜೊತೆಗೆ ಬರೋರು ಆ ಫ್ರೆಂಡ್ಶಿಪ್ ಬೆಳೆದಿದೆ ಅಂತ ಗೊತ್ತು ಬಟ್ ಅವರು ರಮ್ಯಾ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ನಮ್ಗೆ ಗೊತ್ತಿರಲಿಲ್ಲ ಅವ್ರಿಬ್ಬರು ಫ್ರೆಂಡ್ಸ್ ಅಷ್ಟು ಗೊತ್ತು ಬಿಟ್ಟು ಬೇರೆ ನಿಮ್ಮ ಬಂದಾಗ ಸಿನಿಮಾ ಸಿನ್ಮಾ ಬಿಟ್ಟಿ ಏನಾದರೂ ಇತ್ತು ಅಂದ್ರೆ ರೇಕ್ಸ್ ಅದು ಆತರ ಮಾತಾಡೋತ್ತು ಬೇರೆ ಬೇರೆಯವ್ರ ಬಗ್ಗೆ ಇಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಇನ್ನು ನಾವುಗಳು ನಾವು ಸಿನಿಮಾ ಶೂಟಿಂಗ್ಗೆ ಏನೇನು ಕಷ್ಟಪಡ್ತಿದ್ದೀವಿ ಅಂದರೆ ಅಂದ್ರೆ ದುಡ್ಡು ಹೊಂಚಿಸಕ್ಕೆ ಹೆಂಗೆ ಯಾವ ರೀತಿ ಕಷ್ಟಪಡ್ತಿದ್ದೀವಿ ಅಂತ ಶೇರ್ ಮಾಡ್ಕೊಂಡಿದ್ದು ಉಂಟೇನೋ ಬಟ್ ಆ ಥರ ಯಾವತ್ತು ಶೇರ್ ಮಾಡ್ಕೊಂಡು ಈ ಮಾತುಕತೆ ಎಲ್ಲ ಹೇಗಿರ್ತಾ ಇತ್ತು ಸರ್ ಅಂದ್ರೆ ಕಾಮನ್ ಆಗಿ ಅಂತಂದ್ರೆ ಎಲ್ಲರು ಈ ತರದೊಂದು ಸೆಲೆಬ್ರಿಟಿಗಳು ಅಂತಕ್ಷಣ ಈ ಥರ ಬೆಳವಣಿಗೆ ಅಂತಂದ್ರೆ ಬೇರೆ ಬೇರೆ ಏನೋ ತರ ಮಾತುಗಳಾಗ್ತಾರೆ ಮತ್ತೊಂದಿರುತ್ತೆ ಸೊ ನಿಮ್ ಜೊತೆ ಮಾತುಕತೆ ಏನ್ ವಿಚಾರಗಳು ಮಾತಾಡ್ತಾ ಇದ್ರು ಹೇಗೆ ಮಾತಾಡ್ತಾ ಇದ್ರು ಫ್ರೆಂಡ್ ಫ್ರೆಂಡ್ ಅವಾಗ ನಾವುಗಳು ಸೆಲೆಬ್ರಿಟಿ ಆಗಕ್ ಹೊರಟಿದ್ದವ್ ನಂದು ಮೊದಲೇ ಸಿನಿಮಾ ಅದು ಸೊ ಆ ಥರ ಏನು ನಮ್ಮಲ್ಲಿ ಫೀಲ್ ಇರ್ತಾ ಇರಲಿಲ್ಲ ಆ ಥರ ಡಿಡಿ ಆ ಥರ ಏನಕ್ಕೆ ಅವಳಂತೂ ಬಿಲ್ಕುಲ್ ಇಲ್ಲ ಅವಳು ಹೇಳನಲ್ಲ ನಾವು ಬೈಕಲ್ಲಿ ಕರ್ಕೊಂಡು ಬರ್ತಿದ್ದೋ ಶೂಟಿಂಗ್ಗೆ ಬೈಕಲ್ಲಿ ಕೆಲವೊಂದು ಸತಿ ಡ್ರಾಪ್ ಕೆಲವೊಂದು ಕೆಲವೊಂದ್ಸತಿ ಕೆಲವರೆಲ್ಲ ಡಿಮ್ಯಾಂಡ್ ಮಾಡೋರು ಇಲ್ಲ ನಮಗೆ ಕ್ಯಾಬೇ ಮಾಡಿ ಕಳಿಸಿ ಅಂತ ಇವಳು ಆ ಥರ ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂದರೆ ಬಿಡಿ ಸರ್ ನಾನು ಕೊಟ್ಕೊಂಡು ಹೋಗ್ತೀನಿ ಅಂತಲೂ ಹೇಳಿದ್ದುಂಟು ವೆರಿ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ಮೊದಲ ಸಿನಿಮಾಗೆ ಸಂಭಾವನೆ ಅಂತ ಹೇಳೋದಾದರೆ ನಿಮ್ಮ ಸಿನಿಮಾಗೆ ಎಷ್ಟು ಸಂಭಾವನೆ ತಗೊಂಡಿದ್ರು ಅವ್ರಿಗೆ ಹೇಳಿದ್ದು ಇಪ್ಪತ್ತೈದು ಸಾವಿರ ಆದ್ರೆ ನಾವು ಎಷ್ಟು ಕೊಟ್ಟು ಅಂದ್ರೆ ಒಂದೆರಡು ಎರಡು ಐದು ಈ ತರ ಅವ್ಳು ಪಾಪ ಕೇಳಿದಾಗ ನಾವು ಕೊಡ್ತಿದ್ದೋ ಅವಳು ನಮ್ಮ ಕರ್ ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋಳು ಮೊದಲ ಸಿನಿಮಾ ಮುಗಿಯೋಗು ಮೊದಲೇ ಒಂದಷ್ಟು ಸಿನಿಮಾಗಳ ಲೈನ್ಅಪ್ಸ್ ಇಟ್ಕೊಂಡಿದ್ರು ಅದರಲ್ಲೂ ಕೂಡ ಎಸ್ ನಾರಾಯಣ ಅವ್ರ ಸಿನಿಮಾ ಆಗಲಿ ತಮಿಳ್ ಸಿನಿಮಾ ಆಗಲಿ ಅದ್ರ ಬಗ್ಗೆ ಏನಾರು ಮಾತುಕತೆ ಮಾಡಿಲ್ಲ ಇಲ್ಲ ಇಲ್ಲ ಅವಳು ಅಂದ್ರೆ ಒಂದೆರಡು ಸತಿ ಫೋನ್ ಮಾಡಿದಾಗ ಈ ತರ ತಮಿಳ್ ಸಿನಿಮಾ ಸಿಕ್ಕಿದೆ ಅಂತ ಹೇಳಿದ್ದು ಮತ್ತೆ ಛತ್ರಿಗಳು ಸಹ ಅಲ್ಲಿ ಶೂಟಿಂಗ್ ಹೋಗ್ಬಿಟ್ಟು ಮೇಲೆ ಹೋಗಿದ್ದೆ ಅಂತ ಹೇಳಿದ್ದು ಏನಾಗ್ತು ಶೂಟಿಂಗ್ ಅದು ಸೊ ಹೋಗಿದ್ದು ಆ ಥರ ಹೇಳ್ಕೊಳ್ಳೋವಳು ಅಷ್ಟೇ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ